ವಿದ್ಯಾರ್ಥಿಗಳೇ, ಇಂದು ಆಕರಶಾಸ್ತ್ರ ಶಾಸನ ಪತ್ರಿಕೆಯ ಘಟಕ 5 ದಾಖಲು ಸಾಹಿತ್ಯದಲ್ಲಿ ಕೈಪಿಯತ್ತುಗಳನ್ನು ಕುರಿತು ಇಂದು ತಿಳಿಯೋಣ. ಕೈಪಿಯತ್ತುಗಳು ಅಂದರೆ ಏನು, ಅದರ ಭಾಷಿಕ ಮಹತ್ವ ಇದನ್ನ ಇಂದು ತಿಳಿಯೋಣ. ಕೈಪಿಯತ್ತುಗಳು ಇದರ ಅರ್ಥ, ಕೈಪಿಯತ್ತು ಇದು ಅರೇಬಿಕ್ ಭಾಷೆಯ ಪದ. ಇದಕ್ಕೆ ಇಂಗ್ಲಿಷ್ನಲ್ಲಿ ಸ್ಟೇಟ್ಮೆಂಟ್, ಈವೆಂಟ್ ಎಂಬ ಅರ್ಥಗಳಿವೆ. ಕನ್ನಡದಲ್ಲಿ ಸಮಾಚಾರ ಎಂದು ಅರ್ಥ. ಈ ಪದ ಬಿಜಾಪುರದ ಆದಿಲ್ ಶಾಹಿಗಳ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ ವಿಶೇಷವಾಗಿ ಇದು ಪ್ರಚುರಗೊಂಡಿತು. ನಂತರ ಈ ಪದದ ಅರ್ಥ ವಿಸ್ತೃತಗೊಂಡು ಚಾರಿತ್ರಿಕವಾದ ನಿರೂಪಣೆ ಎಂಬ ಒಂದು ಅರ್ಥದಲ್ಲಿ ಇದು ಬಳಕೆಯಾಯಿತು. ಕಿಟಲ್ ನಿಘಂಟುವಿನಲ್ಲಿ ಈ ಪದಕ್ಕೆ ಸ್ಟೇಟ್ಮೆಂಟ್, ಅಫೇರ್, ಕೇಸ್ ಈ ಮೂರು ಅರ್ಥಗಳನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟುವಿನಲ್ಲಿ ಸ್ಪಷ್ಟವಾದ ಹೇಳಿಕೆ, ವಿವರಣೆ, ಆಜ್ಞಾತಾ ಪತ್ರ, ತಿಳುವಳಿಕೆ ಪತ್ರ, ವ್ಯಾಜ್ಯದಲ್ಲಿ ಪ್ರತ್ಯಾರೋಪಗಳಿಗೆ ಮೊದಲ ಬಾರಿಗೆ ಕೊಡುವ ಲಿಖಿತ ಉತ್ತರ ಇತ್ಯಾದಿ ವಿವರಗಳನ್ನು ಒಳಗೊಂಡ ಒಂದು ದಾಖಲೆ ಎಂಬ ಅರ್ಥಗಳಿವೆ. ಡಾಕ್ಟರ್ MM ಕಲಬುರ್ಗಿ ಅವರು ಈ ಕೈಪಿಯತ್ತನ ಕುರಿತು ಹೀಗೆ ಹೇಳ್ತಾರೆ. ಅವರು ಮೊದಲು ಇತಿಹಾಸದ ಆಕರ ಸಾಮಗ್ರಿಯ ಒಂದು ಪ್ರಕಾರವಾಗಿ ಇದು ಬಳಕೆಗೊಂಡ ನಂತರ ಇದನ್ನು ವಿವರಿಸ್ಲಿಕ್ಕೆ ಬಳಸ್ತಾರೆ. ಅಂದ್ರೆ ಇದು ಇತಿಹಾಸದ ಆಕರ ಆಗೋದಕ್ಕೂ ಮೊದಲು ಈ ಪದದ ಅರ್ಥ ಅದರ ಬಳಕೆಗಳು ಬೇರೆ. ಯಾವಾಗ ಇತಿಹಾಸದ ಒಂದು ಮುಖ್ಯ ಆಕರ ಸಾಮಗ್ರಿ ಅಂತ ನಾವು ಈ ಕೈಪಿಯತ್ತುಗಳನ್ನು ಗಮನಿಸಿದ್ವಿ, ಆಗ ಇದನ್ನ ಅವರು ಅರ್ಥೈಸಕ್ ಪ್ರಯತ್ನ ಮಾಡಿ ಈಗ ಅಭಿಪ್ರಾಯ ಪಡ್ತಾರೆ. ಕೈಫಿಯತ್ತುಗಳಿಗೆ ಅರೇಬಿಕ್ ಭಾಷೆಯಲ್ಲಿ ಸ್ಪಷ್ಟವಾದ ಹೇಳಿಕೆ, ವಿವರಣೆ ಎಂಬ ಅರ್ಥ ಇದೆ. ಐತಿಹಾಸಿಕ ದಾಖಲೆ ಎಂಬ ಅರ್ಥ ಪಡೆದುಕೊಂಡ ಹೊಸದರಲ್ಲಿ ಇದು ಸ್ಥಳ ಪುರಾಣ ಎಂಬ ಅರ್ಥಕ್ಕೆ ಸೀಮಿತ ಆಗಿರಬೇಕು. ಮೂಲತಃ ಸ್ಥಳದ ವಿವರ ಮತ್ತು ಸ್ಥಳದ ಘಟನೆಗಳನ್ನ ವಸ್ತುವಾಗಿಟ್ಟುಕೊಂಡು ಪ್ರಾರಂಭವಾದ ಈ ಪ್ರಕಾರ ಬರ್ಬರ್ತಾ ವೃತ್ತಿ, ಜಾತಿ ಇವುಗಳನ್ನು ಗುರಿ ಇಟ್ಟು ಅನೇಕ ವಿಷಯಗಳನ್ನು ಇದು ಗರ್ಭೀಕರಿಸಿಕೊಂಡು ಬೆಳೆದಂತೆ ತೋರುತ್ತೆ. ಕರ್ನಾಟಕದಲ್ಲಿ ಕರ್ನಲ್ ಮೆಕೆಂಜಿ ತಾನು ಅಧಿಕಾರಿಗಳಿಂದ, ಸ್ಥಳೀಯರಿಂದ ಬರೆಯಿಸಿಕೊಂಡ ಇಂಥ ವಿವರಣಾತ್ಮಕ ದಾಖಲೆಗಳಿಗೆ ಕೈಪಿಯತ್ತು ಎಂಬ ಪದವನ್ನು ಬಳಸಿ ಪ್ರಚಾರಕ್ಕೆ ತಂದ. ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು, ಕರ್ನಾಟಕದಲ್ಲಿದ್ದಂತಹ ಕರ್ನಲ್ ಮೆಕೆಂಜಿಯೇ ತಾನು ತನ್ನ ಕೈ ಕೆಳಗಿನ ಅಧಿಕಾರಿಗಳು ಮತ್ತು ಸ್ಥಳೀಯರಿಂದ ಆಯಾಯ ಊರಿಗೆ ಸಂಬಂಧಪಟ್ಟದ್ದು ಏನೆಲ್ಲ ಮಾಹಿತಿ ಇರುತ್ತೆ ಅದನ್ನೆಲ್ಲ ಬರೆಸಿಕೊಳ್ತಾ ಇದ್ದ. ಹಾಗೆ ಬರೆದಿಟ್ಟುಕೊಂಡಿರ್ತಕ್ಕಂಥ ವಿವರಣಾತ್ಮಕವಾದ ದಾಖಲೆಗಳಿಗೆ ಕೈಪಿಯತ್ತು ಎಂಬ ಒಂದು ಪದವನ್ನ ಆತ ಪ್ರಚಾರಕ್ಕೆ ತಂದ. ಒಟ್ಟಾರೆ ಕೈಪಿಯತ್ತು ಅಂದರೆ ರಾಜವಂಶಾವಳಿಗಳ ಜೊತೆಗೆ ಸಾಮಾನ್ಯ ಜನರ ಜಾತಿ, ಮತ, ಪಂಥಗಳ ವಿಚಾರಗಳನ್ನ ಸ್ಥಳ ಪುರಾಣದೊಂದಿಗೆ ಆ ಪ್ರದೇಶದ ವ್ಯಾಪಾರ, ವಹಿವಾಟು, ಬೆಳೆ ಮುಂತಾದ ಕೃಷಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ತಿಳಿಸಿಕೊಡುವ ಐತಿಹಾಸಿಕ ದಾಖಲೆಗಳು ಎಂದರ್ಥ. ಅಂದ್ರೆ ಇದರಲ್ಲಿ ರಾಜರು ಅವ್ರ ವಂಶಾವಳಿಗಳು ಮಾಹಿತಿ ಇರುತ್ತೆ, ಜೊತೆಗಿನ ಸಾಮಾನ್ಯ ಜನರ ಅವ್ರ ಜಾತಿ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು, ಆಚಾರಗಳಿದ್ರೆ, ಅವ್ರ ಮತ ಪಂಥಗಳಿದ್ರೆ, ಆಮೇಲೆ ಸ್ಥಳ ಪುರಾಣಗಳಿದ್ರೆ, ಆನಂತರ ಆ ಪ್ರದೇಶದ ವ್ಯಾಪಾರ ವಹಿವಾಟುಗಳೇನು, ಅಲ್ಲಿನ ಬೆಳೆ ಮುಂತಾದ ಕೃಷಿಗೆ ಸಂಬಂಧಪಟ್ಟಂತ ಈ ಎಲ್ಲ ಮಾಹಿತಿಗಳನ್ನು ಒಳಗೊಂಡಿರೋದನ್ನ ಕೈಪಿಯತ್ತು ಎಂದು ಕರೆಯಬಹುದು. ಇನ್ನು ಈ ಕೈಪಿಯತ್ತುಗಳ ಉಗಮವನ್ನು ನೋಡೋಣ. ಇದು ಕ್ರಿಸ್ತಶಕ 1799 ಸುಮಾರಿಗೆ ದಕ್ಷಿಣ ಭಾರತದಲ್ಲೆಲ್ಲ ಸುತ್ತಾಡಿ
ಮೈಸೂರು ಪ್ರದೇಶದ ಭೂ ವೀಕ್ಷಣೆಗೆ ನಿಯುಕ್ತನಾದಂಥ ಸಂದರ್ಭದಲ್ಲಿ ಈ ಮೆಕೆಂಜಿ ಕೈಪಿ ಎತ್ತುಗಳನ್ನು ಬರೆಸಿ ಸಂಗ್ರಹಿಸಿದ. ಈ ಕೈಪಿ ಎತ್ತು ಬರಹದೊಂದಿಗೆ ಮೌಖಿಕ ರೂಪದಲ್ಲಿದ್ದಂತಹ ಜಾನಪದ ಆಕರ ಲಿಖಿತ ರೂಪವನ್ನು ಪಡ್ಕೊಳ್ತು. ಅಂದರೆ ವಸಾಹತು ಶಾಹಿ ಘಟ್ಟದಲ್ಲಿ ಕ್ರೈಸ್ತ ಮಿಷನರಿಗಳು ಕರ್ನಾಟಕದ ಸಂಸ್ಕೃತಿಯನ್ನು ದಾಖಲಿಸುವಲ್ಲಿ ಈ ಒಂದು ಸ್ವರೂಪದ ಸಾಹಿತ್ಯ ದಾಖಲಾತ್ಮಕ ನೆಲೆಯನ್ನು ಪಡ್ಕೊಳ್ತು. ಯುರೋಪಿಯನ್ ಚಿಂತನೆಯನ್ನ ಕರ್ನಾಟಕದ ಮೇಲೆ ಹೆರುವ ಒಂದು ಪ್ರಯತ್ನದ ಫಲವಾಗಿ ಕೈಪಿ ಎತ್ತುಗಳು ಹುಟ್ಟಿಕೊಂಡವು. ಕರ್ನಾಟಕದ ಮಟ್ಟಿಗೆ ಕೈಪಿ ಎತ್ತುಗಳನ್ನು ಒಳಗೊಂಡ ಆಕರ ಸಾಮಗ್ರಿಗಳನ್ನು ಬರೆಯಿಸಿದ ಮತ್ತು ಸಂಗ್ರಹಿಸಿದ ವ್ಯಕ್ತಿಗಳಲ್ಲಿ ಕರ್ನಲ್ ಮೆಕೆಂಜಿ ಆದ್ಯ ಆತನೇ ಪ್ರಮುಖ. ಈ ಮೆಕೆಂಜಿ ದೇಶೀಯ ವಿದ್ವಾಂಸರಿರ್ಬೋದು, ಪಂಡಿತರು ಆಗಿದ್ದಂತಹ ಹುಲಿಗಡ್ಡ ಮಲ್ಲಯ್ಯ, ವೆಂಕಟರಾವ್, ಬಾಬುರಾವ್, ಆನಂದರಾವ್, ವಿಠಲ್ ರಾವ್ ಈ ಮುಂತಾದವರ ಸಹಾಯದಿಂದ ಸುಮಾರು 2070 ಹೆಚ್ಚು ಕೈಪಿ ಎತ್ತುಗಳನ್ನು ಬರೆಸಿದ್ದಾರೆ. ಇದರಿಂದಾಗಿ ಮೆಕೆಂಜಿ ಅವರಿಂದ ಅಂದರೆ ಕ್ರಿಸ್ತಶಕ 1799 ಸುಮಾರಿಗೆ ಒಂದು ಸಣ್ಣ ಕೂಸಾಗಿ ಜನಿಸಿದಂಥ ಈ ಕೈಪಿ ಎತ್ತು ಎಂಬ ಒಂದು ಪ್ರಕಾರ ದೇಶೀಯ ವಿದ್ವಾಂಸರಿಂದ ಸ್ಥಳ ಪುರಾಣಗಳೆಂಬ ಮಹತ್ವ ಪಡೆದು ಬೆಳೆದು ಬಂತು. ಕರ್ನಾಟಕದ ಮಟ್ಟಿಗಿದು 1799 1816 ಈ ಅವಧಿಯನ್ನ ಕೈಪಿ ಎತ್ತುಗಳ ಸುಗ್ಗಿಯ ಕಾಲ ಎಂದು ಹೇಳಬಹುದು. ಅಂದ್ರೆ ಆ ಅವಧಿಯಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಕೈಪಿ ಎತ್ತುಗಳೆಲ್ಲ ಪ್ರಕಟ ಆಗಿವೆ. ಆ ಕಾರಣಕ್ಕೆ ಈ ಅವಧಿಯನ್ನ ಕೈಪಿ ಎತ್ತುಗಳ ಸುಗ್ಗಿ ಕಾಲ ಅಂತಾರೆ. ಹಾಗಾಗಿ ಇದು ಮುಖ್ಯವಾಗಿ ಮೈಸೂರು ಪ್ರದೇಶದಲ್ಲಿ ಏನು ಭೂ ವೀಕ್ಷಣೆಗೆ ನಿಯುಕ್ತನಾದಂತಹ ಅಧಿಕಾರಿಯಾಗಿ ಮೆಕೆಂಜಿ ಬರ್ತಾನೆ, ಆಗ ಅಲ್ಲಿರ್ತಕ್ಕಂಥ ಸ್ಥಳೀಯರಿಂದ ಆತ ಆ ಊರಿನ ಬಗ್ಗೆ ಇರ್ತಕ್ಕಂಥ ಮೌಖಿಕವಾಗಿರ್ತಕ್ಕಂಥ ಏನೆಲ್ಲ ಇದೆ ಅದನ್ನೆಲ್ಲ ಲಿಖಿತ ರೂಪಕ್ಕೆ ಅವನು ತರೋ ಪ್ರಯತ್ನ ಮಾಡಿದ. ಇದರಿಂದಾಗಿ ಈ ಕೈಪಿ ಎತ್ತುಗಳು ಇಲ್ಲಿ ಉಗಮ ಆದವು ಅನ್ನುವಂಥದ್ದು. ಈ ಕೈಪಿ ಎತ್ತುಗಳ ರಚನೆಯಲ್ಲಿ ಒಂದು ನಿರ್ದಿಷ್ಟ ವಿನ್ಯಾಸ ಇರೋದು ನಮಗೆ ಕಂಡು ಬರುತ್ತೆ. ಅದು ವ್ಯಷ್ಟಿ ಹಾಗೂ ಸಮಷ್ಟಿ ನಿಷ್ಠವಾದ ವಿಷಯಗಳನ್ನು ಒಳಗೊಂಡ ಈ ಕೈಪಿ ಎತ್ತುಗಳ ಅಂಗ ರಚನೆಯಲ್ಲಿ ಏಕತಾನತೆ ಇರುತ್ತೆ. ಅಂದ್ರೆ ಆದಿ ಇಲ್ಲವೇ ಅಂತ್ಯದಲ್ಲಿ ಬರೆದವನ ಬರೆಸಿದವನ ಹೆಸರು, ಅವನ ವೃತ್ತಿ, ಬರೆದ ಕಾಲ ಮುಂತಾದ ಮಾಹಿತಿಗಳನ್ನ ಇವು ಒಳಗೊಂಡಿರ್ತವೆ. ಸಾಮಾನ್ಯವಾಗಿ ಕೈಪಿ ಎತ್ತುಗಳನ್ನ ಕಾಗದದಲ್ಲೇ ಬರೆಸಲಾಗ್ತಾ ಇತ್ತು. ಈ ಕೈಪಿ ಎತ್ತುಗಳಲ್ಲಿ ನೇರವಾಗಿ ವಿಷಯ ಪ್ರಸ್ತಾಪಿಸಿದ್ರು ಕೆಲವೆಡೆ ಶಾಸನಗಳಲ್ಲಿರೋ ಹಾಗೆ ಶ್ಲೋಕ ಪದ್ಯಗಳಿಂದಲೂ ಕೆಲವು ಪ್ರಾರಂಭ ಆಗಿರೋದನ್ನ ನಾವು ಕಾಣ್ಬೋದು. ಇನ್ನು ಈ ಕೈಪಿ ಎತ್ತುಗಳ ವಸ್ತು ವಿಷಯವನ್ನು ನೋಡೋಣ. ಕೈಪಿ ಎತ್ತುಗಳಲ್ಲಿ ಅಂದಿನ ಕಾಲದ ಧಾರ್ಮಿಕ ಸಾಮಾಜಿಕ ಆಚರಣೆಗಳನ್ನು ತಿಳಿಸ್ತವೆ. ಜೊತೆಗೆ ಸ್ಥಳ ಮಹಾತ್ಮೆ, ದೇವತೆಗಳ ಅವತಾರ ಇರ್ಬೋದು, ಕೆರೆ ಬಾವಿ ದೇವಾಲಯಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟ ವಿವರಣೆಗಳಿರ್ಬೋದು, ಆ ಪ್ರದೇಶದಲ್ಲಿ ಬೆಳೆಯುವ ದವಸ ಧಾನ್ಯ ಕೈಗಾರಿಕಾ ಉತ್ಪಾದನೆಯನ್ನು ಉಲ್ಲೇಖ ಮಾಡ್ತವೆ, ಮತ್ತು ಜಾತಿ ಮತ ಪಂಥಗಳನ್ನು ಒಳಗೊಂಡ ಕೈಪಿ ಎತ್ತುಗಳು ಕೂಡ ಸಿಗ್ತವೆ. ಹಾಗಾಗಿ ಕೈಪಿ ಎತ್ತುಗಳು ಮೂಲತಃ ಸ್ಥಳ ಪುರಾಣಗಳಾಗಿರೋದ್ರಿಂದ ಒಂದು ಪ್ರದೇಶದ ಸಮಗ್ರ ವಿಷಯವನ್ನು ಒಳಗೊಂಡಿರೋದು ಕಂಡುಬರುತ್ತೆ. ತೇದಿ ಅಂದ್ರೆ ದಿನಾಂಕ, ಘಟನೆ ಇತ್ಯಾದಿಗಳು ಅಂಕಿ ಸಂಖ್ಯೆಗಳಿಂದ ಕೂಡಿರ್ತವೆ. ಮತ್ತು ಇವುಗಳ ಬಳಕೆಯಲ್ಲೂ ಒಂದು ಕ್ರಮ ಕಂಡುಬರುತ್ತೆ. ಅಂದರೆ ಅಂಕಿಗಳನ್ನ ಘಟನೆಗಳ ಮೊದಲು ಇಲ್ಲವೇ ಕೊನೆಗೊಮ್ಮೆ ಕೊಡೋ ಅಂಥದ್ದಿದೆ. ಕೊನೆಗೆ ಒಮ್ಮೆ ಅಥವಾ ಕೆಲವೊಮ್ಮೆ ಎರಡೂ ಕಡೆ ನಮೂದಿಸುವಂಥದ್ದನ್ನು ಕಾಣ್ತೇವೆ. ಖಚಿತ್ತಾಗಿ ಈ ಸಂಖ್ಯೆಗಳಾಗಿ ಅಂಕಿ ಅಕ್ಷರ ಎರಡನ್ನೂ ಬಳಸ್ತಾರೆ. ವಿರಳವಾಗಿ ಕೆಲವು ಸಾರಿ ಅಂಕಿ ಅಕ್ಷರ ಎರಡೂ ಬಳಸಿರ್ತಾರೆ. ಮತ್ತೆ ಈ ನಾಣ್ಯ ತೂಕ ಅಳತೆಗಳಿಗಾಗಿ ಆ ಕಾಲದ ಒಂದು ರೀತಿಯನ್ನು ಇಲ್ಲಿ ಸೂಚಿಸೋದು ಒಂದು ವಿಶೇಷ. ಮತ್ತೆ ಇಲ್ಲಿ ಬರವಣಿಗೆ ಇದು ಮೋಡಿ ಲಿಪಿಯಲ್ಲಿ ರಚನೆಯಾಗಿದೆ. ಹಾಗಾಗಿ ಬಳ್ಳಿಯಾಗಿ ಒಂದಕ್ಕೊಂದು ಸೇರ್ಕೊಂಡಿರೋದ್ರಿಂದ ಕೈಪಿ ಎತ್ತುಗಳು ಅನ್ಯ ಭಾಷೆಯ ಜೊತೆಗೆ ದೇಶೀ ಪದಗಳಿಂದಲೂ ಕೂಡಿರ್ತವೆ. ಮತ್ತೆ ದೀರ್ಘ ವಾಕ್ಯಗಳನ್ನು ಒಳಗೊಂಡ ಒಂದು ಗದ್ಯವನ್ನು
ಇದು ಗದ್ಯ ಪ್ರಕಾರವನ್ನು ಹೊಂದಿರುತ್ತೆ. ಕೈಪಿಯತ್ತುಗಳ ಪ್ರಕಾರಗಳನ್ನು ನೋಡೋಣ. ವಿದ್ವಾಂಸರು ಕೈಪಿಯತ್ತುಗಳಲ್ಲಿ ಮುಖ್ಯವಾಗಿ ಏಳು ಪ್ರಕಾರಗಳನ್ನು ಗುರುತಿಸ್ತಾರೆ. ಒಂದು ಐತಿಹೀಕೃತ ಕೈಪಿಯತ್ತುಗಳು ಅಂತ, ಮತ್ತೊಂದು ಪುರಾಣೀಕೃತ ಕೈಪಿಯತ್ತುಗಳು, ಮೂರು ರಾಜಕೀಯ ಕೈಪಿಯತ್ತುಗಳು, ನಾಲ್ಕು ಧಾರ್ಮಿಕ ಕೈಪಿಯತ್ತುಗಳು, ಐದು ಭೌಗೋಳಿಕ ಕೈಪಿಯತ್ತುಗಳು, ಆರು ಕೃಷಿ ಕೈಗಾರಿಕೆ ವಾಣಿಜ್ಯ ಕೈಪಿಯತ್ತುಗಳು, ನಂತರ ಏಳು ಸಾಮಾಜಿಕ ಕೈಪಿಯತ್ತುಗಳು. ಇವು ಏಳನ್ನು ಬಹಳ ಸಂಕ್ಷಿಪ್ತವಾಗಿ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮೊದಲು ಐತಿಹೀಕೃತ ಕೈಪಿಯತ್ತುಗಳು. ಈ ಚರಿತ್ರೆಯ ನಿರೂಪಣೆಯಲ್ಲಿ ವದಂತಿಗಳು ಹಾಗೂ ಐತಿಹ್ಯಗಳು ಸೇರಿಕೊಂಡಿರುವ ಕೈಪಿಯತ್ತುಗಳು ತುಂಬಾ ಮಹತ್ವದವು. ಕೆಲವು ಕೈಪಿಯತ್ತುಗಳಲ್ಲಿ ಚಾರಿತ್ರಿಕ ಘಟನೆಗಳು ಸಂಕ್ಷಿಪ್ತವಾಗಿ ಬಂದ್ರೆ, ಇನ್ನು ಕೆಲವು ಕಡೆ ಈ ಐತಿಹಾಸಿಕ ವ್ಯಕ್ತಿಗಳು ಪುರಾಣ ಪುರುಷರಂತ ಆರೋಪಿತರಾಗಿರ್ತಾರೆ. ಇಂಥವುಗಳನ್ನು ನಿರ್ಲಕ್ಷ್ಯ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಈ ಘಟನೆಗಳಿದಾವಲ್ಲ ಇವೆಲ್ಲವನ್ನ ಇಸ್ವಿ ವಾರ ದಿನ ತಿಥಿ ನಕ್ಷತ್ರ ಸಹಿತವಾಗಿ ಉಲ್ಲೇಖ ಮಾಡಿರ್ತಾರೆ. ಈಗ ಸ್ಥಳ ಪುರಾಣಕ್ಕೆ ಸಂಬಂಧಪಟ್ಟಂತಹ ಏನು ಈ ಐತಿಹೀಕೃತ ಕೈಪಿಯತ್ತುಗಳು ಹೆಚ್ಚಿದ್ದಾವೆ, ಇವು ಸ್ಥಳೀಯರಿಂದ ಸೃಷ್ಟಿಯಾದಂತಹ ಒಂದು ರೀತಿ ಜನರ ವದಂತಿಗಳಷ್ಟೇ, ಇವು ಹೆಚ್ಚಿರ್ತವೆ. ಆದ್ರೆ ಅಲ್ಲಿರೋ ವಿಷಯದಕ್ಕಿಂತ ಇವೆಲ್ಲ ಒಂದು ಚಾರಿತ್ರಿಕ ಒಂದು ಕಾಲದಲ್ಲಿ ನಿರ್ಮಾಣ ಆಗಿರೋಂಥವನ್ನು ಸ್ಪಷ್ಟ. ಹಾಗಾಗಿ ಇವುಗಳಿಗೆ ಒಂದು ಐತಿಹಾಸಿಕವಾಗಿರ್ತಕ್ಕಂತ ಮಹತ್ವ ಇರುತ್ತೆ. ಈಗ ಉದಾಹರಣೆ ಹೇಗಿರ್ತವೆ ಇವೆಲ್ಲ ಐತಿಹೀಕೃತ ಕೈಪಿಯತ್ತು ಅನ್ನೋದಕ್ಕೂ ಸುಮಾರು ಉದಾಹರಣೆಗಳಿವೆ. ಎಲ್ಲದಕ್ಕೂ ನಾವು ಒಂದು ಉದಾಹರಣೆ ಮಾತ್ರ ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ಒಂದು ಶಾಂತಿ ಸಾಗರ ಅಂತಿದೆ, ಸೂಳೆಕೆರೆ ಅಂತ ಇದೆ. ಆ ಸೂಳೆಕೆರೆ ಬಗ್ಗೆ ಇರ್ತಕ್ಕಂತ ಒಂದು ಐತಿಹ್ಯ ಏನು ಅನ್ನೋದನ್ನ ಒಂದು ಕೈಪಿಯತ್ತು ಉಲ್ಲೇಖ ಮಾಡಿದೆ ಅಂತೆ. ಅದರಲ್ಲಿ ಇರೋ ಪಾಠ ಇದೆ ಅಂದ್ರೆ ಟೆಕ್ಸ್ಟ್ ಏನಿದೆ ತಾವತ್ತಾಗಿ ಅದನ್ನ ಗಮನಿಸಿ. ಈ ಪ್ರಕಾರಕ್ಕೆ ಕೆರೆಯ ಪೂರ್ಣ ತಟಾಕವಾಗಿ ಇರುತ್ತಾ ಇದ್ದಲ್ಲಿ ಇತ್ತಲಾಗಿ ಸೂಳೆಕೆರೆಯಲ್ಲೂ ಇದ್ದ ಕಪ್ಪೆಗಳು ಯಾವತ್ತೂ ಕೂಡಿ ಆಲೋಚನೆ ಮಾಡಿ ನಮ್ಮ ಅರಸರುಗಳು ಗಂಗಾ ಸಮುದ್ರ ಎಂಬ ಮಹಾ ತಟಾಕವನ್ನು ಕಟ್ಟಿಸಿ ಇದ್ದಾರೆ. ಆ ತಟಾಕವು ಬಹಳ ಉಲ್ಲಾಸವಾಗಿದೆ ಎಂದು ಆ ಸ್ಥಳವನ್ನು ನೋಡಬೇಕೆಂದು ಆ ನಿಮಿತ್ತವಾಗಿ ಕಪ್ಪೆಗಳು ಯಾವತ್ತೂ ದಂಡು ಕಟ್ಟಿ ಈ ಗಂಗಾ ಸಮುದ್ರಕ್ಕೆ ಬಂದು ಇಲ್ಲಿ ಕೆಲವು ದಿವಸ ವಾಸವಾಗಿದ್ದು ಪುನಃ ತಮ್ಮ ಸ್ಥಳ ಸೂಳೆಕೆರೆಗೆ ಹೋಗಬೇಕೆಂದು ಹೋಗುವಂತ ಮಾರ್ಗದಲ್ಲೂ ಮಹತ್ತಾದಂತ ಬಿಸಿಲು ಹತ್ತಿದ್ದರಿಂದ ಮುಂದೆ ಹೋಗುವುದಕ್ಕೆ ಚೈತನ್ಯ ತಪ್ಪಿ ಮಧ್ಯ ಗುಡದಲ್ಲಿಯೇ ಯಾವತ್ತೂ ಕಪ್ಪೆಗಳು ನಿಂತಿದ್ದರಿಂದ ಈಗಲೂ ಆ ಕಲ್ಲಿನ ಮೇಲೆ ಕಪ್ಪಿ ಆಕಾರವಾಗಿ ಕಾಣುತ್ತಾ ಇದೆ. ಆ ಕಲ್ಲಿನ ಯಾವತ್ತೂ ಜನರು ಕಪ್ಪಿಕಲ್ಲು ಎಂದು ಕರೆಯುತ್ತಾರೆ. ಆ ಆರಭ್ಯವಾಗಿ ಸೂಳೆಕೆರೆಯಲ್ಲಿ ಒಂದು ಕಪ್ಪೆ ಇಲ್ಲ. ಇದು ಸತ್ಯಾಸತ್ಯದ ಅವಲೋಕನ ಮಾಡೋದಕ್ಕಿಂತ ಜನರಲ್ಲಿರ್ತಕ್ಕಂತ ಈ ಐತಿಹ್ಯವನ್ನು ನಾವು ಗಮನಿಸ್ಬೇಕು. ಸೂಳೆಕೆರೆಯಲ್ಲಿ ಒಂದು ಕಪ್ಪೆ ಇಲ್ಲ ಯಾಕೆ ಅಂದ್ರೆ ಅವರು ಈ ಕಾರಣ ಹೇಳ್ತಾರೆ, ಯಾರೋ ಗಂಗ ಸಮುದ್ರದಲ್ಲಿ ಒಂದು ದೊಡ್ಡ ತಟಾಕ ಕಟ್ಟಿಸಿದ್ರು ಮಹಾರಾಜರು, ಸೂಳೆಕೆರೆಯಲ್ಲಿದ್ದ ಕಪ್ಪೆಗಳೆಲ್ಲ ದಂಡು ಕಟ್ಟಿಕೊಂಡು ಆ ಸಮುದ್ರಕ್ಕೆ ಹೋದ್ರು ಗಂಗ ಸಮುದ್ರ ನೋಡಕ್ಕೆ. ಸ್ವಲ್ಪ ದಿವಸ ಇದ್ದು ಪುನಃ ಬರುವಾಗ ತುಂಬಾ ಬಿಸಿಲಾಯ್ತು ಅಂತ ಮಾರ್ಗ ಮಧ್ಯದಲ್ಲಿ ಅವು ಉಳ್ಕೊಂಡು ಸರಿ ಮುಂದೆ ಹೋಗ್ಲಿಕ್ಕೆ ಚೈತನ್ಯ ಆಗದೆ ಆ ಗುಡ್ಡದಲ್ಲೇ ಇದ್ವು ಅಂತೆ. ಅದಕ್ಕೆ ಆ ಕಲ್ಲು ಕಪ್ಪೆ ತರ ಕಾಣುತ್ತೆ, ಅದಕ್ಕೆ ಕಪ್ಪೆ ಕಲ್ಲು ಅಂತಾರೆ. ಅವು ವಾಪಸ್ಸು ಕೆರೆಗೆ ಬರ್ಲೇ ಇಲ್ಲ ಸೂಳೆಕೆರೆ, ಹಾಗಾಗಿ ಇವತ್ತು ಸೂಳೆಕೆರೆಗೆ ಕಪ್ಪೆಗಳಿಲ್ಲ ಅಂತ. ಈ ತರದವು ಇಲ್ಲಿ ವೈಜ್ಞಾನಿಕವೋ ವೈಚಾರಿಕವಾಗಿನೋ ಇನ್ಯಾತರೋ ಸಂಗತಿಗಳಲ್ಲಿ ಇಲ್ಲಿ ಸತ್ಯಾಸತ್ಯ ಏನು ಇಲ್ಲ ನಮಗೆ. ಆದ್ರೆ ಜನರಲ್ಲಿ ಇರತಕ್ಕಂತ ಈ ತರದ ವದಂತಿಗಳು ಒಂದ್ ನಿರ್ದಿಷ್ಟವಾದ ಕಾಲಘಟ್ಟದಲ್ಲಿ ಇದು ಇತ್ತು, ಈ ತರದ ಒಂದು ಕಥೆಗಳನ್ನು ಹೇಳ್ತಿದ್ರು, ಈ ತರದ ವದಂತಿಗಳನ್ನು ಹೇಳ್ತಾ ಇತ್ತು ಅನ್ನುವಂತ ಕಾರಣಕ್ಕೆ ನಮ್ಗಿದು ಬಹಳ ಮುಖ್ಯ. ಅದು ಈ ತರದ ಸಾಕಷ್ಟು ಐತಿಹೀಕೃತ ಕೈಪಿಯತ್ತುಗಳಲ್ಲಿ ನಾವು ಕಾಣಬಹುದು. ನಂತರ ಈ ಪುರಾಣೀಕೃತ ಕೈಪಿಯತ್ತುಗಳು ಅಂದ್ರೆ ಸ್ಥಳ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ಪೌರಾಣಿಕ ದೃಷ್ಟಿಯಿಂದ ಚಿತ್ರಿಸುವ ಪರಂಪರೆ ನಮ್ಮಲ್ಲಿ ಬೆಳೆದು ಬಂದಿದೆ. ಇದರಿಂದ
ಸಾಂಪ್ರದಾಯಿಕವಾದ ನಂಬಿಕೆಗಳು ಇಲ್ಲಿ ಸ್ಥಾನ ಪಡೀತವೆ. ಬಹುತೇಕ ಸ್ಥಳನಾಮಗಳು ಈ ರಾಮಾಯಣ ಮಹಾಭಾರತ ಭಾಗವತ ಕಥೆಗಳಿಂದ ಹುಟ್ಕೊಂಡಿರ್ತ. ಅಂದ್ರೆ ಇಲ್ಲಿ ಸತ್ಯಾಂಶಗಳೇನು ಕಂಡು ಬರೋದಿಲ್ಲ. ಯಾಕಂದ್ರೆ ಯಾವುದೇ ಊರನ್ನು ಕೂಡ ಜನ ಇಡೀ ದೇಶದಾದ್ಯಂತ ಏನ್ ಮಾಡ್ತಾರೆ, ರಾಮಾಯಣದ ಯಾವುದೋ ಒಂದು ಪ್ರಸಂಗದ ಮೂಲಕ, ರಾಮಾಯಣದ ಒಂದು ಘಟನೆ, ಒಂದು ಪಾತ್ರ, ಅದ್ರ ಮೂಲಕ ತಮ್ಮನ್ನ, ತಮ್ಮ ಊರನ್ನ, ತಮ್ಮ ಪರಿಸರವನ್ನ ಗುರುತಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಇಡೀ ದೇಶದ ಎಲ್ಲ ಜಿಲ್ಲೆಗಳನ್ನು ನೀವು ಗಮನಿಸಿದ್ರೆ ಅಲ್ಲಿ ಒಂದಲ್ಲ ಒಂದು ರಾಮಾಯಣಕ್ಕೆ ಮಹಾಭಾರತಕ್ಕೆ ಸಂಬಂಧಪಟ್ಟಂತ ಒಂದು ಊರು ಇದ್ದೇ ಇರುತ್ತೆ. ಇಲ್ಲಿ ಮಹಾಭಾರತದ ಕಥೆ ಪ್ರಕಾರ ಪಾಂಡವರು ಬಂದಿದ್ರು ಅಂತಲೋ, ಅಥವಾ ಇಲ್ಲಿ ರಾಮ ಬಂದಿದ್ದ ಅಂತಲೋ, ಅಥವಾ ಸೀತೆ ಜೊತೆಗೆ ವನವಾಸಕ್ಕೆ ಬಂದಿದ್ದು, ಶಬರಿ ಇದು ಭೇಟಿಯಾಗಿದ್ದು ಇತ್ಯಾದಿ, ಈ ತರ ಒಂದಲ್ಲ ಒಂದು ಕತೆ ಇದ್ದೇ ಇರುತ್ತೆ ಅನ್ನೋದನ್ನ ತಾವು ಗಮನಿಸ್ಬೇಕಂದ್ರೆ ಇದ್ರ ಅರ್ಥ ಏನಂದ್ರೆ, ರಾಮಾಯಣ ಮಹಾಭಾರತ ಭಾಗವತ ಮೊದಲಾದ ಪುರಾಣ ಕಥೆಗಳಿದಾವಲ್ಲ, ಇವು ಜನರಿಗೆ ಒಂದು ಲೌಕಿಕವಾಗಿರ್ತಕ್ಕಂತಹ ಬದುಕಿಗೆ ಆದರ್ಶ ಆಗಿದ್ದು. ಇಂದ ಅಲ್ಲಿ ಬರ್ತಕ್ಕಂತಹ ಪಾತ್ರಗಳು, ಅಲ್ಲಿನ ಸನ್ನಿವೇಶಗಳನ್ನ ಇಟ್ಕೊಂಡು ನಾವು ಹೀಗೆ ಬದುಕಬೇಕು, ಇದು ಸರಿ ಇದು ತಪ್ಪು, ಈ ತರ ಈ ಆದರ್ಶವನ್ನ ಸಮಾಜದಲ್ಲಿ ಪ್ರತಿಪಾದನೆ ಮಾಡ್ಬೇಕಾಗ್ತಾ ಇತ್ತು. ಆ ಕಾರಣಕ್ಕೆ ಏನ್ ಮಾಡ್ತಿದ್ರೆ, ಈ ಕಥೆಗಳನ್ನೆಲ್ಲ ಹೆಚ್ಚೆಚ್ಚು ಚಲಾವಣೆಗೆ ತಂದ್ರು, ಅದು ಜನ ಜನಿತವಾಗ್ತಾ ಆಗ್ತಾ ಅದು ಅವರು ಊರು ಪರಿಸರದ ಮೂಲಕವೇ ಆ ಕತೆ ನಮ್ದೇ ಊರಿನ ಕತೆ ಅನ್ನೋ ರೀತಿಲೆಲ್ಲ ಸ್ವೀಕೃತ ಮಾಡಿಕೊಂಡ್ರು ಅನ್ಸುತ್ತೆ. ಈ ರೀತಿ ಹುಟ್ಕೊಂಡಿರ್ತಕ್ಕಂಥವು ಈ ಪುರಾಣೀಕೃತ ಕೈಪಿಯತ್ತುಗಳು. ನಂತರ ಮೂರನೇದು ರಾಜಕೀಯ ಕೈಪಿಯತ್ತುಗಳು. ರಾಜಕೀಯ ಕೈಪಿಯತ್ತುಗಳಲ್ಲಿ ನಮಗೆ ಕರ್ನಾಟಕ ಅಷ್ಟೇ ಏಕೆ, ಕರ್ನಾಟಕ ಬಿಟ್ಟು ಇತರ ಭಾರತದ ಅರಸುಮನೆತನಗಳ ಉಲ್ಲೇಖಗಳು ಕೂಡ ನಮಗೆ ಸಿಗ್ತವೆ. ಅದರಲ್ಲಿ ಅಜಿಲರ ಕೈಪಿ ಎತ್ತಿರ್ಬೋದು, ಕಾರ್ಕಳ ಅರಸರ ಕೈಪಿ ಎತ್ತು, ಚೌಟರಸರ ಕೈಪಿ ಎತ್ತುಗಳಲ್ಲಿ ನಮಗೆ ದಕ್ಷಿಣ ಕನ್ನಡದ ರಾಜಮನೆತನಗಳಾದ ವಿಷಯಗಳೆಲ್ಲ ತಿಳಿತವೆ. ಅದಲ್ದೇನೆ ಈ ಕೈಪಿ ಎತ್ತುಗಳಲ್ಲಿ ಆಳಿದ ಅರಸರ ಸಾಧನೆಗಳು, ಅವ್ರು ಪಡ್ಕೊಂಡ ಬಿರುದು ಬಾಹುಲಿಗಳು ಇವೆಲ್ಲ ನಮಗೆ ತಿಳಿತವೆ. ಮತ್ತು ವಿಶೇಷವಾಗಿ ಹಂಡೆ ಅರಸರು, ಚಿತ್ರದುರ್ಗದ ಪಾಳೆಗಾರರು, ಉಮ್ಮತ್ತೂರು ಅರಸರು, ಸ್ವಾದಿ, ಬೀಳಿಗೆ, ಗೇರುಸುಪ್ಪೆ ಮುಂತಾದ ಅರಸರ ರಾಜಕೀಯ ಜೀವನ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಮಗೆ ವಿವರಗಳು ಸಿಗದೇ ಕೈಪಿ ಎತ್ತುಗಳು. ಹಾಗಾಗಿ ಕೈಪಿ ಎತ್ತುಗಳು ರಾಜಕೀಯವಾದಂತಹ ಒಂದು ಚರಿತ್ರೆಯನ್ನ, ಇತಿಹಾಸವನ್ನ ನಿರೂಪಿಸಿಕೊಳ್ಳಿಕ್ಕೆ ಅಥವಾ ಕಟ್ಟಿಕೊಳ್ಳಿಕ್ಕೆ ಇವು ತುಂಬಾನೇ ನೆರವಾಗ್ತವೆ. ಇನ್ನು ಧಾರ್ಮಿಕ ಕೈಪಿ ಎತ್ತುಗಳು ನಾಲ್ಕನೇ. ಧಾರ್ಮಿಕ ಕೈಪಿ ಎತ್ತುಗಳಲ್ಲಿ ನಮ್ಮ ನಾಡಿನಲ್ಲಿದ್ದ ಅನೇಕ ಧಾರ್ಮಿಕ ಸಂಘ ಸಂಸ್ಥೆಗಳು ಆಚಾರ ವಿಚಾರಗಳೆಲ್ಲ ಇಲ್ಲಿ ದಾಖಲಾಗಿರ್ತವೆ. ಜೈನ, ವೀರಶೈವ, ವೈಷ್ಣವ, ಮುಸ್ಲಿಂ ಧರ್ಮಗಳಿಗೆ ಸಂಬಂಧಪಟ್ಟಂತ ಅನೇಕ ವಿವರಗಳು ನಮಗೆ ಈ ಧಾರ್ಮಿಕ ಕೈಪಿ ಎತ್ತುಗಳಲ್ಲಿ ಸಿಗ್ತವೆ. ಇನ್ನು ಭೌಗೋಳಿಕ ಕೈಪಿ ಎತ್ತುಗಳು ಐದನೇ. ನಾಡಿನ ಭೌಗೋಳಿಕ ಪರಿಚಯ ನಮಗೆ ಈ ಕೈಪಿ ಎತ್ತುಗಳಿಂದ ತಿಳಿದು ಬರುತ್ತೆ. ಅಂದ್ರೆ ಕೈಪಿ ಎತ್ತು ಹುಟ್ಕೊಳ್ಳೋ ಕಾಲಕ್ಕೆ ಈ ಗುಡಿಗುಂಡಾರ ಸ್ಥಿತಿಗತಿಗಳು, ಪ್ರಕೃತಿ ಪರಿಸರದ ವರ್ಣನೆಗಳೆಲ್ಲ ದಾಖಲಾಗಿದ್ದ. ಅಂದ್ರೆ ಯಾವುದೋ ಒಂದು ಊರಿದೆ ಅಂದ್ರೆ ಅಲ್ಲಿ ಪ್ರಕೃತಿ ಹೇಗಿದೆ, ಅಲ್ಲಿ ಪರಿಸರ ಹೇಗಿದೆ, ಸೊಗಸಾಗಿದೆ, ಇಂತ ವರ್ಣನೆಗಳು ನಮಗೆ ಈ ಒಂದು ಭೌಗೋಳಿಕ ಕೈಪಿ ಎತ್ತುಗಳಲ್ಲಿ ತಿಳಿದು ಬರುತ್ತೆ. ನಂತರ ಆರನೇದು ಕೃಷಿ ಕೈಗಾರಿಕೆ ವಾಣಿಜ್ಯ ಕೈಪಿ ಎತ್ತುಗಳು. ಇವು ನಮ್ಮ ನಾಡಿನ ಆರ್ಥಿಕ ಸಂಪನ್ಮೂಲಗಳಾಗಿರ್ತಕ್ಕಂತಹ ಕೃಷಿ ಕೈಗಾರಿಕೆ ವಾಣಿಜ್ಯ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೈಪಿ ಎತ್ತುಗಳು ಸಾಕಷ್ಟು ಮಾಹಿತಿ ಒದಗಿಸ್ತವೆ. ವಿಶೇಷವಾಗಿ ವಿವಿಧ ಪೈರು ಮಾಡೋ ವಿಧಾನ ಹೇಗೆ, ಭೂಮಿಯನ್ನ ಹಸನುಗೊಳಿಸೋದು ಹೇಗೆ, ಮತ್ತು ಕಂದಾಯಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಅಳತೆ ಪ್ರಮಾಣಗಳು ಯಾವ್ಯಾವ ರೀತಿಯ ಅಳತೆಗಳು, ಮೆಜರ್ಮೆಂಟ್ ವಿಧಾನ ಪ್ರಮಾಣಗಳು ಹೆಂಗಿದ್ವು, ನಾಣ್ಯ ಪದ್ಧತಿಗಳು, ವ್ಯಾಪಾರ ವಹಿವಾಟು ವಿಚಾರಗಳು ಹೇಗಿದ್ವು, ಇಂಥ ಅನೇಕ ಮಹತ್ವದ ಸಂಗತಿಗಳು ಸಿಗ್ತವೆ. ಒಂದು ಕೈಪಿ ಎತ್ತಲ್ಲಂತೂ ಈ ಅಡಿಕೆ ನಾಟಿ ಮಾಡೋದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಲಾಗಿದೆ. ಅಂದ್ರೆ ನೀವು ಆ ಅಡಿಕೆ ಅಂದ್ರೆ ಸಸಿಯನ್ನ ಮಾಡಲಿಕ್ಕೆ ಯೋಗ್ಯವಾದಂತಹ ಅಡಿಕೆಯ ಕೋಟನ್ನ ನೀವು ತಕ್ಕೊಂಡು ಅದನ್ನ ಮಡಿ ಮಾಡಿಕೊಂಡು, ಅನಂತರ ಅದನ್ನ ಎಷ್ಟು ದಿವಸ ಆದ್ಮೇಲೆ ಅದು ಯಾವ ಅಂತರದಲ್ಲಿ ಎಷ್ಟು ಆಳ ತೆಗೆದು ಹೆಂಗೆ ನಾಟಿ ಮಾಡ್ಬೇಕು, ಹೆಂಗ್ ಬೆಳೆಸ್ಬೇಕು, ಎಷ್ಟು ವರ್ಷ ಫಸಲಿಗೆ ಬರುತ್ತೆ, ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಫಸಲು ಕೊಡುತ್ತೆ, ಈ ತರದ ಸವಿಸ್ತಾರವಾದಂತಹ ಒಂದು ಬೆಳೆಯ ವಿಧಾನವನ್ನ ಕುರಿತು ಈ ಕೈಪಿ ಎತ್ತುಗಳು ತಿಳಿಸ್ತವೆ.
ನಂತರ ಈ ಸಾಮಾಜಿಕ ಕೈಪಿಯತ್ತುಗಳು, ಈ ಕೈಪಿಯತ್ತುಗಳನ್ನ ರಚನೆ ಮಾಡ್ತಾ ಇದ್ದವರು ಅವರು ಸಾಮಾನ್ಯವಾಗಿ ಕುಲಕರ್ಣಿಗಳು, ಶಾನ್ಭೋಗರು. ಅವರು ಆ ಊರಿನ ಅಥವಾ ಸಮಾಜದ ಜನರ ಜೊತೆಗೆ ಯಾವಾಗ್ಲೂ ಬೆರ್ತಿರ್ತಿದ್ರು. ಆದ್ರಿಂದ ಅವ್ರು ಏನ್ ಮಾಡ್ತಾ ಇದ್ರು, ಈ ಕೈಪಿಯತ್ತುಗಳಲ್ಲಿ ಬರೆಯುವಾಗ ಸಮಾಜದ ಆಗುಹೋಗುಗಳನ್ನೆಲ್ಲ ಬರೀತಾ ಇದ್ರು. ಉದಾಹರಣೆ, ಯಾವುದೋ ಜಾತಿ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ಹಬ್ಬ ಹರಿದಿನ ಇರ್ಬೋದು, ಜನನ ಮರಣ ಇರ್ಬೋದು, ಅಪರಾಧ, ಶಿಕ್ಷೆ, ಶಾಪ, ಜನಪದ ಆಟ, ಹೀಗೆ ಏನಿವೆ ಎಲ್ಲ ಸಂಗತಿಗಳಲ್ಲೂ ಈ ಕೈಪಿಯತ್ತುಗಳಲ್ಲಿ ದಾಖಲು ಮಾಡ್ತಾ ಇದ್ರು. ಅದರಿಂದ ಇವನ್ ತಿಳಿಲಿಕ್ಕೆ ನಮ್ಗೆ ಸಹಕಾರಿ ಆಯ್ತು. ಯಾಕಂದ್ರೆ ಅವರು ಯಾವ್ದೋ ಒಂದು ಸಮುದಾಯ, ಯಾವ್ದೋ ಒಂದು ವಿಶಿಷ್ಟ ಆಚರಣೆ ಇದೆ, ಅದನ್ನ ದಾಖಲು ಮಾಡ್ತಾರೆ. ಇನ್ಯಾವುದೋ ಮರಣ ಅಥವಾ ಯಾರಿಗೂ ಶಿಕ್ಷೆ ಆಯ್ತು, ಇನ್ನೇನೋ ಶಾಪದ ಸಂದರ್ಭಗಳಿದ್ರೆ ಅದನ್ನು ಈ ತರ ಶಾಪ ಆಗ್ತಾರೆ, ಈ ತರ ಆಗುತ್ತೆ ಅಂತೆ, ಅದರಲ್ಲೂ ಕತೆ ಬರೀತಾರೆ. ಇನ್ನು ಜನಪದರ ಇದ್ದಂತ ಮನೋರಂಜನೆ ಸಂಬಂಧಪಟ್ಟಂತೆ ಆಟಗಳು ಇತ್ಯಾದಿಗಳನ್ನು ದಾಖಲು ಮಾಡ್ತಾರೆ. ಹಾಗಾಗಿ ಇದು ಅಂದಿನ ಒಂದು ಸಾಮಾಜಿಕವಾದ ಜೀವನವನ್ನ ನಾವು ತಿಳ್ಕೊಳ್ಳಿಕ್ಕೆ ತುಂಬಾನೇ ನೆರವಾಗ್ತವೆ. ಇದಿಷ್ಟು ಕೈಪಿಯತ್ತುಗಳ ಪ್ರಕಾರಗಳು. ನಂತರ ಈ ಕೈಪಿಯತ್ತುಗಳ ಭಾಷಿಕ ಮಹತ್ವ ಏನು ಅನ್ನೋದನ್ನು ತಿಳಿಯೋಣ. ಸಾಮಾನ್ಯವಾಗಿ ದಾಖಲು ಸಾಹಿತ್ಯದಲ್ಲಿ ಎಲ್ಲದರಲ್ಲೂ ಭಾಷಿಕ ಮಹತ್ವಗಳು ಸ್ವಲ್ಪ ಹೆಚ್ಚು ಕಡಿಮೆ ಸಾಮ್ಯತೆಗಳು ಇದ್ದಾವೆ. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ಅಲ್ಪಪ್ರಾಣ, ಮಹಾಪ್ರಾಣಗಳು, ದ್ವಿತ್ವಗಳು, ಈ ತರದವೆಲ್ಲ ಉದಾಹರಣೆಗಳು ಹೆಚ್ಚು ಕಮ್ಮಿ ನಿಮಗೆ ಒಂದೇ ಅನ್ನಿಸ್ಬಹುದು. ಆದರೆ ಇದನ್ನ ಸ್ಪಷ್ಟವಾಗಿ ಒಂದೊಂದು ಪ್ರಕಾರಕ್ಕೂ ಇರಬಹುದಾದ ಮಹತ್ವವನ್ನ ನೀವು ಪ್ರತ್ಯೇಕ ನೆನ್ಪಿಟ್ಕೊಂಡು ಅದನ್ನು ಗುರುತು ಮಾಡ್ಕೊಳ್ಳಿ. ಈ ಕೈಪಿಯತ್ತುಗಳ ಭಾಷಿಕ ಮಹತ್ವ ಏನು? ಕೈಪಿಯತ್ತುಗಳಲ್ಲಿ ಮಹಾಪ್ರಾಣಗಳು ಅಲ್ಪಪ್ರಾಣವಾಗಿ, ಅಲ್ಪ ಪ್ರಾಣಗಳು ಮಹಾಪ್ರಾಣವಾಗಿ ಬಳಕೆಯಾಗ. ಕೆಲವು ಸಾರಿ ಇದು ಭಾಷಾ ವಿಜ್ಞಾನ ಹಿನ್ನೆಲೆಯಲ್ಲಿ ನೀವು ಕಾರಣ ಇತ್ಯಾದಿ ಯಾಕಾಗುತ್ತೆ ಅದನ್ನ ವಿಸ್ತೃತವಾಗಿ ಓದ್ಬಹುದು. ಸದ್ಯ ನಾವಿಲ್ಲಿ ಇರೋ ಉಲ್ಲೇಖಗಳನ್ನಷ್ಟೇ ನಾನು ಇಲ್ಲಿ ಚರ್ಚೆ ಮಾಡ್ತೇನೆ. ನೋಡಿ, ಅಲ್ಪ ಪ್ರಾಣನ ನಮ್ಮ ಕಾರಣಕ್ಕೆ ಅಥವಾ ಅದು ತುಂಬಾ ದೊಡ್ಡದು, ಮಹತ್ವದ್ದು, ಇನ್ನೇನೋ ನಮ್ಮ ಭ್ರಮೆಯಿಂದ ನಾವು ಅದನ್ನ ಮಹಾಪ್ರಾಣ ಮಾಡ್ತೀವಿ, ಅಥವಾ ಮಹಾಪ್ರಾಣನ ಸುಲಭದ ಕಾರಣಕ್ಕೆ ಅಲ್ಪ ಪ್ರಾಣ ಮಾಡ್ತೀವಿ, ಈ ತರದವಿದ ನೋಡಿ. ಘಟ್ಟದ ಅಂತಿದೆ ನೋಡಿ, ಇದು ಘಟ್ಟ ಆಗ್ಬೇಕಲ್ಲ, ಘಟ್ಟದ. ಛಿದ್ರ ಅಂತಿದೆ, ಛಿದ್ರ ಇರ್ಬೇಕು. ಕಾಮಾಂಧ ಕಾರನಾಗಿ, ಇದು ಕಾಮಾಂಧ ಕಾರನಾಗಿ. ಧ್ವಂಸ, ಧ್ವಂಸ ನೋಡಿ, ಈ ತರ ಇದ್ದಾವೆ. ಅದೇ ರೀತಿ ಈ ಕೆಲವು ನೋಡಿ, ಅಲ್ಪ ಪ್ರಾಣಗಳನ್ನ ಹೆಂಗ್ ಮಹಾಪ್ರಾಣ ಮಾಡಿರ್ತಾರೆ. ಇದೆ ನೋಡಿ, ಇಲ್ಲಿ ಧ ಮಹಾಪ್ರಾಣ ಇದೆ. ಧೇ ನೋಡಿ, ಫಲಾಯನ, ಫಲಾಯನ ಸೌಂದರ್ಯ ನೋಡಿ, ಇಲ್ಲಿ ದ ಮಹಾಪ್ರಾಣ. ಈ ತರ ಮಹಾಪ್ರಾಣನ ಅಲ್ಪ ಪ್ರಾಣ ಮಾಡೋದು, ಅಲ್ಪ ಪ್ರಾಣನ ಮಹಾಪ್ರಾಣ ಮಾಡೋದು. ಇದು ಬಹಳ ಮುಖ್ಯವಾದ ಕಾರಣ ಅಂತಂದ್ರೆ, ಜನ ಹೆಂಗ್ ವಿಚಾರ ಮಾಡ್ತಾರೋ ಅದನ್ನ ಇಟ್ಕೊಂಡು ಬರಿತಾ ಇದ್ರು. ಯಾಕಂದ್ರೆ ಇವರು ತುಂಬಾ ಭಾಷಾ ಜ್ಞಾನ ಇರ್ತಕ್ಕಂಥವ್ರೆಲ್ಲ ಏನ್ ಬರಿತಾ ಇರ್ಲಿಲ್ಲ. ಆ ಕಾರಣಕ್ಕಾಗಿ ಈ ತರದ ಲೋಪಗಳು, ಪ್ರಯೋಗಗಳು ಇವೆ ಅನ್ಸುತ್ತೆ. ಮತ್ತೊಂದು, ದೀರ್ಘ ಸ್ವರ ಹ್ರಸ್ವಾಗಿ ಬಳಕೆ ಆಗಿರೋದು ನೋಡಿ. ಕೋಟಿ, ಕೋಟಿ, ಕೋಟಿ ಅಂತ ದೇವಸ್ಥಾನ, ದೇವಸ್ಥಾನ ನೋಡಿ. ಪರಂಬರಿಸಿ, ಪರಾಂಬರಿಸಿ ಆಗುತ್ತೆ. ಕ್ರೀಡೆ, ಕ್ರೀಡೆ ಅನ್ನೋದು. ನೇಗಿಲೋನ ನೆಗಿಲು, ಈ ತರ ದೀರ್ಘಕ್ಕೆ ಇದು ಹ್ರಸ್ವ ಬಂದಿರ ಅಂತಂದು ನೋಡ್ಬೋದು. ನಂತರ ಈ ಸಂಯುಕ್ತಾಕ್ಷರಗಳು ವಿರಳವಾಗಿ ಬಳಕೆ ಆಗಿರ್ತವೆ. ಅಂದ್ರೆ ಸಂಯುಕ್ತಾಕ್ಷರಗಳು ವಿರಳಾಕ್ಷರಗಳಾಗಿ ಬಳಕೆ ಆಗುತ್ತೆ. ಅಂದ್ರೆ ಹೇಗೆ ನೋಡಿ, ಉದಾಹರಣೆ ಕಾಣಿಕೆ ಅಂತ, ಕಾಣಿಕೆ ಅದು ಕಾಣಿಕೆ ಅಂದ್ರೆ ಅದನ್ನ ಬಿಡಿಸಿ ಬರೆದಿರೋದಷ್ಟೇ. ವೈರಾಗ್ಯ, ಇಲ್ಲಿ ವೈರಾಗ್ಯ ಇದೆ ಒತ್ತಕ್ಷರ, ಅದನ್ನ ಬಿಡಿಸಿ ವೈರಾಗ್ಯ. ಸೈರಿಸು ಇದೆ, ಸೈರಿಸು. ಈ ತರ ಕೆಲವೆಡೆ ವಿರಳಾಕ್ಷರಗಳನ್ನು ಸಂಯುಕ್ತಾಕ್ಷರ ಮಾಡಿ ಪ್ರಯೋಗ ಮಾಡಿದ್ರು ನೋಡಿ. ಇಟ್ಟುಕೊಂಡ್ರು, ಇಟ್ಟುಕೊಂಡ್ರು, ಕೊಂಡ್ರು ಇಲ್ಲಿದೆ ನೋಡಿ. ಇದು ಕೊಂಡ್ರು, ಇದು ಅಂದ್ರೆ ಸಂಯುಕ್ತಾಕ್ಷರಗಳು ಮಾಡೋದು. ಅದನ್ನ ಬಿಡಿಸ್ಬೇಕು, ಅದನ್ನ ಬಿಡಿಸೋದ್ರ ಬದಲು ಕೂಡಿಸಿ ಬರೆಯೋದು. ಪಟ್ಟಣ, ಇದು ಪಟ್ನ ಅನ್ನೋದು. ಸಾಮಾನ್ಯ ಉಚ್ಚಾರ ಮಾಡುವಾಗ ಹಂಗೆ ಬಳಸ್ತೇವೆ ನಾವು, ಪಟ್ನ ಅಂತ ಹೇಳ್ತೇವೆ. ಕಳುಹಿಸಿ, ಕಳುಹಿಸಿ, ಕಳುಹಿಸಿ. ಉತ್ತರ ನೋಡಿ, ಉತ್ತರ ಮಾತಾಡುವಾಗ ಹೆಂಗ ಹೇಳ್ತೇವೆ, ಉತ್ತರ ಏನು ಬಂದಿಲ್ಲ ಅಂತ, ಉತ್ತರ, ಉತ್ತರ ಅಂತ. ಬಂದರು, ಬಂದ್ರು, ಈಗಲೂ ಸಾಮಾನ್ಯ ಬಳಸೋದ ಹಾಗೆ ಬಂದ್ರು ಅಂತಿದಲ್ಲ. ಹೀಗೆ ಅಂದ್ರೆ ಸಂಯುಕ್ತಾಕ್ಷರಗಳು ವಿರಳ ಅಕ್ಷರಗಳಾಗ್ತವೆ, ಅದೇ ರೀತಿ ವಿರಳಾಕ್ಷರಗಳು ಸಂಯುಕ್ತಾಕ್ಷರಗಳಾಗಿ ಪ್ರಯೋಗ ಆಗಿರ. ಮತ್ತೊಂದು, ಸಾಮಾನ್ಯವಾಗಿ ಇಡೀ ದಾಖಲು ಸಾಹಿತ್ಯದಲ್ಲಿ ಇರೋ ಅಂತ ಒಂದು ಲಕ್ಷಣ ಅಂದ್ರೆ ಸ ಶ ಪಲ್ಲಟ ಅನ್ನೋ ಅಂತ. ಅಂದ್ರೆ ಸಕಾರ
ಬಂದು ಶಕಾರ ಬಳಕೆ ಆಗಿದೆ. ನೋಡಿ ಇಲ್ಲಿ ಬರಸಿದರು ಬರೆಸಿದರು, ಅನುಭವಿಸಿ ಅದು ಅನುಭವಿಸಿ, ಸ್ಮರಿಸಿ ಅದು ಸ್ಮರಿಸಿ, ಸೀಮೆ ಸೀಮೆ ಆಗ್ಬೇಕು, ಶೋಧೆ ಸೋದೆ. ನೋಡಿ ಶ್ವೇತ ಇದು ಶ್ವೇತ, ಇದು ಕರೆಕ್ಷನ್ ಮಾಡ್ಕೊಳ್ಳಿ ಶ್ವೇತ. ಎಸ್, ಅಂದ್ರೆ ಇದು ಶ್ವೇತ ಇರಬೇಕು, ಶ್ವೇತ ಆಗಿದೆ. ಅಂದ್ರೆ ಇಲ್ಲಿ ಸಾಕಾರ ಬದಲು ಶಾ ಬಂದಿದೆ, ಆದ್ರೆ ಇಲ್ಲಿ ಶಾ ಬದಲು ಸಾ ಬಂದಿದೆ, ಶ್ವೇತದ ಬದಲು ಶ್ವೇತ ಬಂದಿದೆ. ಅದೇ ರೀತಿ ಇಲ್ಲಿ ಶಾ ಶಾಲೆ ಇರಬೇಕು, ಅದ್ರ ಬದಲು ಸಾಲೆ ಅಂತ. ಅಂದ್ರೆ ಈಗೇನಾಯ್ತು, ಸಾಕಾರದ ಬದಲು ಶಾಕಾರ ಅಲ್ಲ, ಇದು ಪಲ್ಲಟ ಆಗುತ್ತೆ. ಸಾ ಜಾಗದಲ್ಲಿ ಶಾ ಜಾಗದಲ್ಲಿ ಸಾ. ಈ ತರದ ಅನೇಕ ನಿದರ್ಶನಗಳನ್ನ ನಾವು ಈ ಕೈಪಿಯತ್ತುಗಳಲ್ಲಿ ಕಾಣಬಹುದು. ಮತ್ತೊಂದು ಮುಖ್ಯವಾದ್ದು, ಈ ದ್ವಿತ್ವಾಕ್ಷರಗಳು ಹ್ರಸ್ವಾಕ್ಷರಗಳಾಗಿ ಬಳಕೆ ಆಗಿದ್ವು. ಅಂದ್ರೆ ದ್ವಿತ್ವ ಅಂದ್ರೆ ಒತ್ತಕ್ಷರಗಳು, ಅವನ್ನ ಹ್ರಸ್ವಗಳಾಗೋದು, ಬಿಳಿ ಬಿಳಿಯಾಗಿ ಬಳಕೆ ಆಗಿರೋದು. ನೋಡಿ ಹೆಗ್ಗಡೆ ಹೆಗಡೆ, ಅಲ್ಲಿ ಒತ್ತಕ್ಷರ ಇಲ್ಲ, ಹ್ರಸ್ವ. ಇದಕ್ಕೆ ಇದಕ್ಕೆ ಅನ್ನೋದು, ಎದುಕೊಂಡು ಎದ್ದುಕೊಂಡು ಎದುಕೊಂಡು ಆಗೋದು. ಹುಟು ಅಂದ್ರೆ ನೋಡಿ ಇದು ಹುಟುವಳಿ ಹುಟ್ಟುವಳಿ, ಇದು ಅಲ್ಲಿ ದ್ವಿತ್ವ ಇಲ್ಲ. ಮತ್ತೆ ಇದಕ್ಕೆ ವ್ಯತಿರಿಕ್ತವಾಗಿ ಇರ್ತಾರೆ ನೋಡಿ, ಇಲ್ಲಿ ದ್ವಿತ್ವ ಬೇಕು ಅದನ್ನ ಬಿಟ್ಟು ಹ್ರಸ್ವ ಮಾಡ್ಕೊಂಡಿದ್ದಾರೆ. ಇನ್ನ ಹ್ರಸ್ವ ಇರೋಂತ ಕಡೆ ಆಗ ಅನಗತ್ಯವಾಗಿ ದ್ವಿತ್ವ ಪ್ರಯೋಗ ಆಗಿದೆ ನೋಡಿ. ಕೂಡಿಕೊಂಡು ನೋಡಿ, ಇಲ್ಲಿ ಗಮನಿಸಿ ನೀವು ಕೆಲವನ್ನ, ಇಲ್ಲಿ ಕೂಡಿಕೊಂಡು ಇಲ್ಲಿ ಬೇಕಿಲ್ಲ, ಇಲ್ಲಿ ಕಾವತ್ತು ಅಲ್ವಾ, ಕಾಕೋತ್ವ ಕಾವತ್ತು. ಕೂಡಿಕೊಂಡು ಕೂಡಿಕೊಂಡು ಬದಲು ಇಲ್ಲಿ ಅನಗತ್ಯ ಹ್ರಸ್ವ ಅಥವಾ ಅಂದ್ರೆ ದ್ವಿತ್ವ ಬಂದಿದೆ. ನೆಲ್ಲಿ ನೆಲ್ಲಿ ಇಲ್ಲಿ ನಾವತ್ ಬೇಕಾಗಿಲ್ಲ, ಸುಮ್ಮನೆ ಬಂದಿದೆ ನೆಲ್ಲಿ. ನೋಡಿ ನಾಲಿಗೆ, ಇದು ಸರಿ ರೂಪ ಇದು. ಇಲ್ಲಿ ನೋಡಿ ಲಾಗೆ ಲಾವತ್ ಬಂದಿದೆ, ನಾಲಿಗೆ ತೊಡರು, ಅಲ್ಲಿ ತಾವತ್ತೇ ಬೇಕಿಲ್ಲ, ಮತ್ತೆ ತೊಡರು. ಈ ತರ ಇವೆಲ್ಲ ಆಡು ಮಾತಿನಲ್ಲಿ ಈ ತರ ಉಚ್ಚಾರಣೆಗಳು ಇರೋದ್ರಿಂದ ದ್ವಿತ್ವ ಹ್ರಸ್ವಗಳಾಗಿ ಹ್ರಸ್ವ ದ್ವಿತ್ವ ಈ ತರದ ಪ್ರಯೋಗಗಳನ್ನ ನಾವು ಸಾಮಾನ್ಯವಾಗಿ ಕೈಪಿಯತ್ತುಗಳಲ್ಲಿ ಕಾಣ್ತೇವೆ. ಇನ್ನು ಈ ರೂಕಾರ ಇದೆ ಮತ್ತು ರಾಕಾರ ಒತ್ತುಗಳು ಸ್ಥಾನ ಪಲ್ಲಟ, ಇದು ನೋಡಿ ಈವರೆಗೆ ನಾವೆಲ್ಲೂ ಗಮನಿಸಿಲ್ಲ ಅನ್ಸುತ್ತೆ. ಈ ತರ ದಾಖಲು ಸಾಹಿತ್ಯ ಪ್ರಕಾರಗಳಲ್ಲಿ ನಾವಿದನ್ನು ಗಮನಿಸ್ಬೇಕು. ಅಂದ್ರೆ ನಾವ್ ಇವೆರಡನ್ನು ಒಂದೇ ರೀತಿ ಭಾವಿಸ್ಕೊಂಡು ಈಗಲೂ ಉಚ್ಚಾರ ಮಾಡ್ತೀವಿ ನಾವು. ರೂ ಸ್ವರನ ರ ವ್ಯಂಜನ ರೀತಿಲೇ ಉಚ್ಚಾರ ಮಾಡ್ತೇವೆ ಸಾಮಾನ್ಯ. ಇಲ್ಲಿ ನೋಡಿ ಮೃತ, ಇದನ್ನ ಮೃತ ಅಂತ, ಹೀಗೆ ಮಾ ಕೊಂಬು ಮು ರಾವತ್ತು. ವೃತ್ತ ನೋಡಿ ಈಗ ಊಗೆ ರಾವತ್ತು ವೃತ್ತ. ಗೃಹ ಇದು ಸಾಮಾನ್ಯ ಈಗಲೂ ಹಿಂಗೆ ನಾವು ಬಳಸ್ತೇವೆ. ಇದನ್ನ ನಾವು ಉಚ್ಚಾರ ಮಾಡೋದು ಗ್ರಹ ಅಂತ ಉಚ್ಚಾರ ಮಾಡೋದಿಲ್ಲ ಇದನ್ನ, ಅಲ್ವಾ? ನಾವು ಗ್ರಹ ಅಂತ ಉಚ್ಚಾರ ಮಾಡೋದಿಲ್ಲ, ಉಚ್ಚಾರ ಮಾಡೋದು ಹಿಂಗೆ ಗೃಹ ಗೃಹ ಅಂತಲೇ ಉಚ್ಚಾರ ಮಾಡ. ಅದೃಶ್ಯ ನೋಡಿ ಇದು ಅದೃಶ್ಯ. ಈ ತರ ರೂಕಾರ ಹಾಗೂ ರಾಕಾರ ಒತ್ತುಗಳಲ್ಲಿ ಸ್ಥಾನ ಪಲ್ಲಟ ಆಗಿದೆ. ಅಂದ್ರೆ ರೂ ಸ್ವರ ಇದೆಯಲ್ಲ, ಇದ್ರ ಬದಲು ರಾ ವ್ಯಂಜನದ ಒಂದು ಒತ್ತು ಬಂದಿರೋ ಅಂಥದ್ದು. ಮತ್ತೊಂದು ವಿಭಕ್ತಿ ಪಲ್ಲಟ. ನಾವು ಈಗಾಗಲೇ ವ್ಯಾಕರಣ ಇತ್ಯಾದಿ ಭಾಷಾ ಲಕ್ಷಣಗಳನ್ನೆಲ್ಲ ಓದುವಾಗ ಓದಿರ್ತೀರ. ಈ ವಿಭಕ್ತಿ ಪಲ್ಲಟ ಅನ್ನೋದು ಏನಿದೆಯಲ್ಲ, ಇದು ಭಾಷೆಯ ಒಂದು ಮುಖ್ಯ ಲಕ್ಷಣ ಇದು. ಆದ್ರೆ ವಿಭಕ್ತಿಗಳು ಪಲ್ಲಟ ಆಗ್ತವೆ ಅಂದ್ರೆ ಇದೇ ವಿಭಕ್ತಿ ಬದಲು ಮೂರನೇದು, ಮೂರನೇದ್ರ ಬದಲು ಐದನೇದು, ಈ ತರ ಒಂದರ ಜಾಗದಲ್ಲಿ ಮತ್ತೊಂದು ವಿಭಕ್ತಿ ಬರುತ್ತೆ. ಆದ್ರೆ ಈ ರೀತಿ ಪಲ್ಲಟ ಕ್ರಿಯೆ ಇದೆಯಲ್ಲ, ಅಲ್ಲಿ ಎಲ್ಲೂ ಅರ್ಥಕ್ಕೆ ಧಕ್ಕೆ ಬರೋದಿಲ್ಲ, ಅಂದ್ರೆ ಅರ್ಥ ಚ್ಯುತಿ ಬರೋದಿಲ್ಲ. ಆದ್ರೆ ಕೈಪಿಯತ್ತುಗಳಲ್ಲಿ ಅರ್ಥಕ್ಕೆ ಚ್ಯುತಿ ಬರುವ ರೀತಿಯ ಈ ವಿಭಕ್ತಿ ಪಲ್ಲಟಗಳಾಗಿವೆ. ಪಲ್ಲಟಗಳಾಗ್ತವೆ, ಆದ್ರೆ ಅರ್ಥ ಧಕ್ಕೆ ಆಗ್ಬಾರ್ದು. ಆದ್ರೆ ಇಲ್ಲಿ ನೋಡಿ ಅರ್ಥ ಹೇಗೆ ಧಕ್ಕೆ ಆಗಿದೆ ಅನ್ನೋದಕ್ಕೆ ಒಂದೆರಡು ಉದಾಹರಣೆ ನೋಡಿ. ಅರಮನೆಯು ಕಟ್ಟಿಸಿ, ಅಂದ್ರೆ ಇದೇನ ಅರ್ಥ, ಏನನ್ ಕಟ್ಟಿಸಿ ಅನ್ನೋ ಪ್ರಶ್ನೆ ಬರ್ತದೆ. ಅನ್ನು ಅಂದ್ರೆ ದ್ವಿತೀಯ ವಿಭಕ್ತಿ ಅಲ್ಲ, ಮನೆಯನ್ನು ಅರಮನೆಯನ್ನು ಅಂತೀವಲ್ಲ, ಅರಮನೆಯನ್ನು ಕಟ್ಟಿಸಿ ಅಂದ್ರೆ ಈ ಅರಮನೆಯನ್ನ ಕಟ್ಟಿಸಲಾಗಿದೆ. ಇಲ್ಲಿ ಅರಮನೆಯು ಕಟ್ಟಿಸಿ ಅಂದ್ರೆ ಏನಾಯ್ತು, ಅರಮನೆನೆ ಕಟ್ಟು ಅನ್ನಂಗ ಆಗುತ್ತಲ್ವಾ, ಅರ್ಥದ ಲೋಪ ಆಗುತ್ತೆ, ಧಕ್ಕೆ ಬರುತ್ತೆ. ಇನ್ನ ದೇವರು ಪ್ರತಿಷ್ಠೆ ಮಾಡಿದರು ನೋಡಿ, ದೇವರ ಪ್ರತಿಷ್ಠೆ ಮಾಡಿದರು ನೋಡಿ, ಇಲ್ಲೂ ಅಷ್ಟೇ. ನೀವೇನಾದ್ರೂ ಇದೇ ಕರ್ತೃ ಆಗೋಗ್ಬಿಟ್ರೆ ಏನಾಗುತ್ತೆ, ಅಲ್ಲಿ ದೇವರು ಪ್ರತಿಷ್ಠೆ ಮಾಡಿದರು
ದೇವರೇ ಮಾಡಿದ್ರು ಅನ್ನಂಗ ಆಗುತ್ತೆ. ಏನ್ ಮಾಡಿದ್ರು ಅದು ಅರ್ಥ ಅಸ್ಪಷ್ಟ ಆಗುತ್ತೆ. ಹಾಗಾಗಿ ಪ್ರತಿಷ್ಠಾಪನೆ ಮಾಡೋದು ಅಂದ್ರೆ ದೇವರನ್ನ ಅಲ್ವಾ, ಹಾಗಾಗಿ ದೇವರ ಪ್ರತಿಷ್ಠೆ ಮಾಡಿದರು. ನೋಡಿ ಇನ್ನ ನೋಡಿ, ಕುದುರೆಗಳನ್ನ ತೆಗೆದುಕೊಂಡು, ಕುದುರೆಗಳ ತೆಗೆದುಕೊಂಡು ನೋಡಿ. ಇಲ್ಲಿ ನೀವು ಇಲ್ಲಿ ಎರಡನೇ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆ, ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದೆ. ಸರಿ, ವಿಭಕ್ತಿ ಪಲ್ಲಟ ಆಗಿದೆ ಮೊದಲನೇದು, ದ್ವಿತೀಯದ ಬದಲು ಷಷ್ಠಿ ಬಂದಿದೆ. ಆದ್ರ ಅರ್ಥ ಹೇಗಾಗಿದೆ ನೋಡಿ, ಕುದುರೆಗಳ ತೆಗೆದುಕೊಂಡು. ಏನು ಕುದುರೆಗಳ ತೆಗೆದುಕೊಂಡು ಅಂದ್ರೆ ಕುದುರೆಗಳನ್ನು ಅನ್ನೋದು ಅರ್ಥ ಆಗ್ಬೇಕಾಗುತ್ತೆ. ಹೀಗೆ ಇಲ್ಲಿ ವಿಭಕ್ತಿ ಪಲ್ಲಟಗಳಾಗಿರೋದನ್ನ ನಾವು ಕಾಣ್ತೇವೆ. ನಂತರ ಕೈಪಿಯತ್ತುಗಳಲ್ಲಿ ವಿಶೇಷ ಅರ್ಥದ ಕೆಲವು ನುಡಿಗಟ್ಟುಗಳಿದ್ದಾವೆ, ಅವನ್ನ ನಾವು ಸಂದರ್ಭಾನುಸಾರ ಅವುಗಳಿಗೆ ಅರ್ಥ ನೀಡಲಾಗುತ್ತೆ. ಉದಾಹರಣೆ, ಯಾರ ಬಗೆಯ ಅಂತ ಇದೆ ಅಂದ್ರೆ ನೀನು ಯಾರ ಕಡೆ ಸೇರಿದವ ಅಂತ. ನಿತ್ಯ ಖರ್ಚಿಗೆ ಅನುಸಾರವಿಲ್ಲದೆ ಅಂದ್ರೆ ನಿತ್ಯ ಖರ್ಚಿಗೆ ದಾರಿ ಇಲ್ಲದೆ, ಉಪಾಯ ಗತಿ ಇಲ್ಲದೆ ಅಂತ. ಇವರಿಬ್ಬರ ಘಟ್ಟಣಿ ಅಂತ ಒಂದು ಪದ ಇದೆ, ಅಂದ್ರೆ ಇವರಿಬ್ಬರು ಸ್ನೇಹ ಹೆಂಗಿತ್ತು ಅಂತ. ಹೀಗೆ ಇಂಥ ಅನೇಕ ವಿಶೇಷ ಅರ್ಥದ ನುಡಿಗಟ್ಟುಗಳನ್ನು ಇಟ್ಕೊಂಡೆ ನಾವು ಒಂದು ಅಧ್ಯಯನ ಮಾಡಬಹುದು. ಮತ್ತೆ ಕೈಪಿಯತ್ತುಗಳಲ್ಲಿ ವಿದೇಶಿ ಪದ ಪ್ರಯೋಗಗಳು ಬಳಕೆಗೊಂಡಿರೋದನ್ನು ಕಾಣಬಹುದು. ಅದರಲ್ಲಿ ಅರೇಬಿಕ್, ಪರ್ಷಿಯನ್, ಇಂಗ್ಲಿಷ್ನ ಅನೇಕ ಪದಗಳಿದಾವೆ. ಇವತ್ತು ಆಡಳಿತದಲ್ಲಿ ಅವು ಪದ ಸೇರ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಕೆಲವು ಈಗಲೂ ಇದ್ದಾವೆ ಕೆಲವು ಪದಗಳು, ಖಾವಂದ, ಸನ್ನದು, ಜಾಗೀರು, ಲಡಾಯಿ, ನಜರಾನಿ, ಸರ್ಕಾರ, ಜಪ್ತಿ, ಸಾಹೇಬ, ನವಾಬ, ಕಾಜೀಮ್, ಕಂಪಣಿ, ಸುಭೇದಾರ, ಕಸ್ಬೆ, ಕಾರಕೂನ್, ಶಿರಸ್ತೆದಾರ್, ತಾಲೂಕು, ಜಹಗೀರು, ಠಾಣ್ಯ, ಇಂತ ಸಾಕಷ್ಟು ಪದಗಳಿದ್ದಾವೆ. ನಿಮ್ಗೆ ಆಸಕ್ತಿ ಇದ್ದವರು ಹೆಚ್ಚಿನ ಓದಿಗೆ ಕನ್ನಡದಲ್ಲಿ ಯಾವ್ದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆ ಇತ್ಯಾದಿಗಳಿಗೆಲ್ಲ ಬೇಕಾಗುತ್ತೆ. ಹಾಗಾಗಿ ಎರವಲು ಪದಕೋಶ ಅಂತ ಇದೆ, ಎರವಲು ಪದಕೋಶ ಅಂತ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅವ್ರದ್ದೊಂದು ಪುಸ್ತಕ ಇದೆ. ಆ ಪುಸ್ತಕ ನೀವು ರೆಫರ್ ಮಾಡಿ, ಅದರಲ್ಲಿ ಕನ್ನಡದಲ್ಲಿರ್ತಕ್ಕಂತಹ ಬೇರೆ ಬೇರೆ ಭಾಷೆಗಳಿಂದ ಬಂದಿರತಕ್ಕಂತಹ ಎಲ್ಲ ಪದಗಳ ಹಿನ್ನೆಲೆ, ಅರ್ಥ ಇತ್ಯಾದಿಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಅತ್ಯುತ್ತಮವಾದ ಸಾಮಾಜಿಕ ನಿಘಂಟು ಅದು. ಆ ನಿಘಂಟನ್ನು ತಾವು ಅದನ್ನ ಮುಂದಿನ ಅಧ್ಯಯನಕ್ಕೆ ನೀವು ಬಳಕೆ ಮಾಡಿಕೊಳ್ಳಿ. ನಂತರ ಕೆಲವು ತಪ್ಪು ಪ್ರಯೋಗಗಳಾಗಿರ್ತವೆ. ಉದಾಹರಣೆಗೆ ಕೆಲವು ಸಲ ಭ್ರಮೆಯಿಂದ ಏನಾಗುತ್ತೆ, ಈ ತರ ತಪ್ಪು ಪ್ರಯೋಗಗಳು ಆಗೋ ಸಾಧ್ಯತೆ ಇರುತ್ತೆ. ಇಲ್ಲ, ಪದದ ಪ್ರಯೋಗದ ಒಂದು ಜ್ಞಾನದ ಕೊರತೆ ಇರಬಹುದು. ಅಂದ್ರೆ ನಮಗೆ ಆ ಪದ ರೂಪನೇ ಗೊತ್ತಿಲ್ಲದೆ ಇದ್ದಾಗ ಏನಾಗುತ್ತೆ, ಈ ತರದ ಸ್ಕಾಲಿತ್ಯಗಳು ಆಗಿರೋ ಸಾಧ್ಯತೆಗಳಿರ್ತವೆ. ನೋಡಿ, ಕೆಲವು ಸಾರಿ ನೀವು ಕೇಳಿರ್ತೀರ ಘೋರ ಯುದ್ಧ ಅಂತ, ಇದನ್ನ ಕೈಪಿಯತ್ತುಗಳಲ್ಲಿ ಅಘೋರ ಯುದ್ಧ ಅಂತ. ಅವ್ರು ಏನೋ ಭ್ರಮೆ ಇದು ಅಘೋರ ಅಂತ ಅರ್ಥ. ಕೆಲವು ನಾಮಧೇಯ ಅಂತ ಇದೆ, ನಾಮಧೇಹ ಅಂತ, ಅವರು ನಾಮಧೇಯವೇನು, ತಮ್ಮ ಹೆಸರೇನು, ಈಗೆಲ್ಲ ಕೇಳ್ತಾರಲ್ಲ, ನಾಮಧೇಯ ಅನ್ನೋದು ನಾಮದೇಹ ಅಂತ. ಈಗ ತಪ್ಪು ಭ್ರಮೆಯಿಂದ ಪ್ರಯೋಗಗಳು ಮಾಡೋದು. ಸಮತಟ್ಟು ಅಂತ ಬಳಸ್ತಾರೆ ಸಾಕಷ್ಟು ಕಡೆ. ಇದು ಸಮಕಟ್ಟು ಅಂತ ಹೇಳೋದು, ಸಮತಟ್ಟನ್ನ ಸಮಕಟ್ಟು ಅಂತ ಹೇಳೋದು. ಅದೇ ರೀತಿ ವಿಜಯದಶಮಿ ಅಂತ ಕೇಳಿದ್ದೀರಿ ಸಾಮಾನ್ಯ, ವಿಜಯದಶಮಿ ದಿನ ಅದನ್ನ ವಿಜಯಲಕ್ಷ್ಮಿ ದಿನ ಅಂತ. ಅಂದ್ರೆ ಇದೆಲ್ಲ ಕೈಪಿಯತ್ತುಗಳಲ್ಲಿರೋ ಅಂತ ತಪ್ಪು ಪದ ಪ್ರಯೋಗಗಳು. ಒಟ್ಟಾರೆ ದಾಖಲು ಸಾಹಿತ್ಯವೆನಿಸಿಕೊಂಡ ಈ ಕೈಪಿಯತ್ತುಗಳು ರಾಜಕೀಯ, ಧಾರ್ಮಿಕ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕವಾದ ಸತ್ಯ ಸಂಗತಿಗಳನ್ನು ತಿಳಿಸಿಕೊಡುವ ಮಹತ್ವದ ಆಕರಗಳು ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸ್ಥಳೀಯರಿಂದ ಸೃಷ್ಟಿಯಾದ ಸ್ಥಳ ಪುರಾಣಗಳಾಗಿರೋದ್ರಿಂದ ಸ್ಥಳೀಯ ಜನರ ಜೀವನ ಪದ್ಧತಿಯನ್ನು ಅರಿಲಿಕ್ಕೆ ಕೈಪಿಯತ್ತುಗಳು ತುಂಬಾ ಸಹಕಾರಿಯಾಗ್ತವೆ. ವಿದ್ಯಾರ್ಥಿಗಳೇ, ಕೊನೆಯಲ್ಲಿ ಅಭ್ಯಾಸಕ್ಕಾಗಿ ಮೂರು ಪ್ರಶ್ನೆಗಳನ್ನ ನೀಡಿದೆ. ಒಂದು, ಕೈಪಿಯತ್ತುಗಳು ಎಂದರೆ ಏನು, ಕೈಪಿಯತ್ತುಗಳ ಪ್ರಕಾರಗಳನ್ನು ಪರಿಚಯಿಸಿ. ಎರಡು, ಆಕರಗಳಾಗಿ ಕೈಪಿಯತ್ತುಗಳಿಗಿರುವ ಮಹತ್ವವನ್ನು ವಿಶದಪಡಿಸಿ. ಮೂರು, ಕೈಪಿಯತ್ತುಗಳ ಭಾಷಿಕ ಮಹತ್ವವನ್ನು ವಿವರಿಸಿ. ಹೀಗೆ ನಿಮಗೆ ಕೊಟ್ಟಿರುವಂತಹ
ಈ ಟಿಪ್ಪಣಿ ನೆಲೆಗಳಲ್ಲೇ ಸಿಗ್ತದೆ ಉತ್ತರ. ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿದ್ಧಪಡಿಸಿಕೊಳ್ಳಿ. ಮತ್ತೆ ಹೆಚ್ಚಿನ ಓದಿಗೆ ಡಾಕ್ಟರ್ ಕೆ ರವೀಂದ್ರನಾಥ್ ಅವರ ಕನ್ನಡ ದಾಖಲು ಸಾಹಿತ್ಯ ಎಂಬ ಕೃತಿಯನ್ನ ನೀವು ಪರಾಮರ್ಶ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು.